ಕಾರ್ಯ ಶುರು ಮಾಡಲಿಕ್ಕೆ ತಂದಿದ್ದೀನಿ. ಬೆಳಗಾವಿ ಜಿಲ್ಲೆಯ ಎಲ್ಲ ವರ್ಗದ ಪತ್ರಕರ್ತರಿಗೆ ನಮಸ್ಕಾರಗಳು. ಆಚರಣೆ ಮಾಡಿರೋ ಗಣಪತಿ ಹಬ್ಬದ ಶುಭಾಶಯಗಳು ತಮಗೆ, ತಮ್ಮ ಕುಟುಂಬದವ್ರಿಗೆ ಮತ್ತು ತಮ್ಮ ವೃತ್ತಿ ಬಾಂಧವರೆಲ್ಲರಿಗೂ ನಮಸ್ಕಾರ. ನಾನು ಸಹ ಬೆಳಗಾವಿಗೆ ಬಂದು ನನ್ನ ಮಗಳ ಮನೆಯಲ್ಲಿ ಗಣಪತಿ ಹಬ್ಬ ಆಚರಣೆ ಮಾಡೋಕ್ಕೆ 2 ದಿನ ಪತ್ರಕರ್ತ ಉದ್ದೇಶ ನಮ್ಮ ಪಕ್ಷದಿಂದ ಬೆಳಗಾವಿಯಿಂದ ನಾನು ಮಾಡ್ತಾ ಇದ್ದೀನಿ. ಇದು ಆ್ಯಕ್ಚುಲಿ ಬೆಂಗಳೂರಿಂದ ಮಾಡಬೇಕಿತ್ತು, ಆದರೆ ನಾವು ಬೆಳಗಾವಿಯಿಂದ ಇದು ಮಾಡ್ತಾ ಇದ್ದೀನಿ. ನಾಳೆ ಅಂದರೆ 2/9/2022 ಪ್ರಧಾನಮಂತ್ರಿ ಮೋದಿಯವರು ಮಂಗಳೂರಿಗೆ ಬರಲಿದ್ದಾರೆ. ಕರ್ನಾಟಕದ ಎಲ್ಲ ಮಹಾಜನತೆ ಪರವಾಗಿ ನಾವು ಸೇರಿಕೊಂಡು ಅವ್ರಿಗೆ ನಾವು ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಪ್ರಧಾನಮಂತ್ರಿಯವರು ಕೇವಲ 15 ದಿನ ಹಿಂದೆ ಕೆಂಪುಕೋಟೆಯ ಇಂದ ಒಂದು ಮಹತ್ವದ ಅನೌನ್ಸ್ಮೆಂಟ್ ಅನ್ನು ಮಾಡಿದ್ದಾರೆ. ಭ್ರಷ್ಟಾಚಾರವನ್ನು ನಾವು ಕಡಿವಾಣ ಹಾಕ್ತೀವಿ, ನಾವು ಇದಕ್ಕೆ ನೋ ಟಾಲರೆನ್ಸ್ ಅಂತ ಇಟ್ಕೊಂಡಿದ್ದೀವಿ, ಇದ್ರ ಬಗ್ಗೆ ನಾವು ಯಾವುದೇ ರೀತಿಯ ಕಾಂಪ್ರಮೈಸ್ ಮಾಡೋದಿಲ್ಲ ಅಂತ ನಾವು ತುಂಬ ಸ್ವಾಗತವನ್ನು ಮಾಡ್ತೀವಿ ಪ್ರಧಾನಮಂತ್ರಿಯ ಈ ನುಡಿಗಳ ಬಗ್ಗೆ. ಮತ್ತು ಪ್ರಧಾನಮಂತ್ರಿ ಬರೋಕ್ಕಿಂತ ಮುಂಚೆ ಅವ್ರಿಗೆ ಏನು ಸಿಹಿ ಶಬ್ದಗಳಿಂದ ಕಥೆಗಳು ಹೇಳಿ ತಿಳಿಸಿರ್ತಾರಲ್ಲ, ಜನಸಾಮಾನ್ಯರ ಪರವಾಗಿ ಕರ್ನಾಟಕದಲ್ಲಿ ಆಗ್ತಾ ಇರೋ ಬಗ್ಗೆ ಕೂಡ ಅವ್ರಿಗೆ ಮುಖ್ಯವಾಗಿ ಗೊತ್ತಾಗಬೇಕು ಅಂತ ಒಂದು ಭಾಳ ವಿಶೇಷ ಸೂಚನೆ ಎಲ್ಲ ಮಾಧ್ಯಮದ ಹಾಗೂ ದೃಷ್ಟಿ ಮಾಧ್ಯಮ ಹಾಗೂ ಪತ್ರಕರ್ತ ಮಾಧ್ಯಮ ಮುಖಾಂತರ ಮತ್ತು ಇಂಟೆಲಿಜೆನ್ಸ್ನವ್ರು ಬಂದು ಕೂತ್ಕೊಂಡಿರ್ತಾರೆ, ಅವರು ಕೂಡ ಹೇಳ್ತಾರೆ. ಅವ್ರನ್ನ ಮಿತ್ರರೇ, ಏನು ನೀವು ಹೇಳಲಿಲ್ಲ, ನಾನು ಹೇಳಲಿಲ್ಲ, ಅಥವಾ ಅಧಿಕಾರಿಗಳು ಹೇಳಿಲ್ಲ, ಗುತ್ತಿಗೆದಾರ ತಾವೇ ಹೇಳಿದ್ದು 40% ಸರ್ಕಾರ ಅಂತ. 4 ತಿಂಗಳು ಹೇಳಿದ್ರು, ಹಿಂದೆ ಹೇಳಿದ್ರು 40% ಸರ್ಕಾರ ಅಂತ. ಪ್ರಧಾನಿಗೂ ಕೂಡ ಸಹ ಬರೆದ್ರು, ಪ್ರಧಾನಿಯವರಿಗೆ ಅದಕ್ಕೆ ಕಿವಿ ಕೊಟ್ಟಿಲ್ಲ. ಈಗ ಬೇಸತ್ತಾಗಿ 50% ಅಂತ ಅವರು ಕೇಂದ್ರ ಸರ್ಕಾರಕ್ಕೆ ಬರಿಬೇಕು ಅಂತ ತೀರ್ಮಾನ ಮಾಡಿ ಮಾಧ್ಯಮದ ಮುಂದೆ ಬಂದಿದ್ದಾರೆ. ಅದು ಸಿವಿಲ್ ಕಾಂಟ್ರಾಕ್ಟರ್. ಇದಲ್ಲದೆ ಶಿಕ್ಷಣ ಸಂಸ್ಥೆಗಳು ಕೂಡ ಈ ಸರ್ಕಾರ ನಮಗೆ ಒತ್ತಾಯ ಮಾಡಿ ನಮಗೆ 40% ಕೊಡಬೇಕು ಅಂತ ಅವರು ಪ್ರಧಾನಮಂತ್ರಿಗೆ ಬರೀತಿದ್ದಾರೆ. ಪ್ರಧಾನಮಂತ್ರಿಯವರು ಭ್ರಷ್ಟಾಚಾರ ಬಗ್ಗೆ ಇಷ್ಟು ಕಾಳಜಿ ಹೊಂದಿರೋರು ಯಾಕೆ ಕರ್ನಾಟಕದ ಬಗ್ಗೆ ಯಾವುದೇ ರೀತಿಯ ನಿಲುವು ತಗೊಳ್ತಾರೆ? ಅಸೂನಿಯಾಗಿ ಹೋಗ್ಬಿಟ್ಟಿದ್ದಾರೆ. ಕರ್ನಾಟಕ ಮಾಹಿತಿ ತೆಗೆದುಕೊಂಡ ತಕ್ಷಣ ಏಕಾಏಕಿಯಾಗಿ ಏಕದಮ್ ಸುನ್ನಾಗ್ಬಿಟ್ಟು ಏನು ಮೌನವಾಗಿ ಆಗೋಗ್ಬಿಟ್ಟಿದ್ದಾರೆ. ಇಷ್ಟೊಂದು ಇದ್ರ ನಡೀತಾ ಇದ್ರು ಇಲ್ಲಿ ಏನು ಸಬ್ ಇನ್ಸ್ಪೆಕ್ಟರ್ ರಿಕ್ರೂಟ್ಮೆಂಟ್ನ ಪ್ರಾರಂಭ ಆದ ಕೂಡಲೇ ಅಧಿವೇಶನದಲ್ಲಿ ಮಾನ್ಯ ಗೃಹ ಸಚಿವರು ಹೇಳ್ತಾರೆ ಇಲ್ಲಿ ಯಾವ ಭ್ರಷ್ಟಾಚಾರನೇ ನಡೆದಿಲ್ಲ ಅಂತ. ರೆಕಾರ್ಡ್ ಇದೆ, ನಾನೆಲ್ಲ ಹೇಳ್ತಾ ಇರೋದು ಅವರೇ ಹೇಳಿದ್ದು, ಅಸೆಂಬ್ಲಿ ರೆಕಾರ್ಡ್ ಇದೆ, ಪಬ್ಲಿಕ್ ಡಾಕ್ಯುಮೆಂಟ್ ತಾವು ಬೇಕಾದ್ರೆ ತೆಗೆದು ನೋಡ್ಬೋದು. ತದನಂತರ ADGP ಮಟ್ಟದ ಅಧಿಕಾರಿಗಳನ್ನು ಕೊನೆಗೆ ಅರೆಸ್ಟ್ ಮಾಡೋ ಪರಿಸ್ಥಿತಿ ಬರ್ತದೆ. ಹಲವಾರು ಕಿರಿಯ ಅಧಿಕಾರಿಗಳಿಗೆ ಬಲಿ ಹಾಕಿ ಮೊನ್ನೆ 3 ದಿನ ಹಿಂದೆ ಫಸ್ಟ್ ರ್ಯಾಂಕ್ನವ್ರಿಗೆ ಅರೆಸ್ಟ್ ಮಾಡಿ 55,000 ಯುವಕರ ಭವಿಷ್ಯ ಜೊತೆ ಚೆಲ್ಲಾಟವನ್ನು ಮಾಡಿ ಇನ್ನೂ ಒಂದು ಸ್ಪಷ್ಟವಾದ ನಿಲುವು ತೆಗೆದುಕೊಳ್ತಾ ಇಲ್ಲ. ಮಾನ್ಯ ರಾಜ್ಯಪಾಲರಿಗೆ ಭೇಟಿಯಾಗಿ ನಾನೇ ಹೇಳಿದೆ ತನಿಖೆ ಪಾಡಿ ತನಿಖೆ ನಡೀಲಿ, ಈ ಪರೀಕ್ಷೆ ಪೂರ್ಣ ರೂಪದಲ್ಲಿ ರದ್ದು ಮಾಡಿಬಿಟ್ಟು ಫ್ರೆಶ್ ಆಗಿ ಪರೀಕ್ಷೆ ನಡೆಸಿ ಪೊಲೀಸ್ ವೆರಿಫಿಕೇಶನ್ ಮಾಡಿ ಯಾರೋ ಹಿಂದಿನ ಪರೀಕ್ಷೆಯಲ್ಲಿ ಭ್ರಷ್ಟಾಚಾರದಲ್ಲಿ ಎಸಗಿದ್ದಾರೆ ಅವರನ್ನು ಸೇರಿಸ್ಕೊಳ್ಳೋಕೆ ಹೋಗಬೇಡಿ ಅಂತ. ದೇವರಿಗೆ ಗೊತ್ತು ಯಾಕೆ ಇವರು ವಿವೇಕದಿಂದ ದೂರ ಇದ್ದಾರೆ. ಹುಡುಗರು ಮಕ್ಕಳದು ಏಜ್ ಬಾರ್ ಆಗೋಗ್ತಾ ಇದೆ, ಅದರ ಬಗ್ಗೆ ಒಂದು ಸ್ಪಷ್ಟವಾಗಿ ನಿಲುವು ತೆಗೆದುಕೊಳ್ತಾ ಇಲ್ಲ. ಇಡೀ ಸಬ್ ಇನ್ಸ್ಪೆಕ್ಟರ್ ರಿಕ್ರೂಟ್ಮೆಂಟ್ ಒಂದು ದೇಶಾದ್ಯಂತ ಒಂದು ದೊಡ್ಡ ತಮಾಷೆ ಆಗೋಗ್ಬಿಟ್ಟಿದೆ. ಇದೇನು ಪ್ರಧಾನಮಂತ್ರಿ ಅವ್ರಿಗೆ ಇದ್ರ ಬಗ್ಗೆ ಏನು ಗೊತ್ತಿಲ್ವಾ? ಇದಕ್ಕೆ ಈ 40%-50% ಜಂಪ್ ಆಗಿರೋ ಕಮಿಷನ್ ಬಗ್ಗೆ ಕೊರೋನಾ ಕಾಲದಲ್ಲಿ ಮಾನ್ಯ ಆರೋಗ್ಯ ಸಚಿವರು ಮಾಡಿರೋ ಭ್ರಷ್ಟಾಚಾರ ಬಗ್ಗೆ ಎಲ್ಲರೂ ಚರ್ಚೆ ಮಾಡಿ ಸದನದಲ್ಲಿ ಕೂಡ ಪ್ರಸ್ತಾಪ ಆಯಿತು ಇತ್ಯಾದಿಗಳೆಲ್ಲ ಆದ ನಂತರ ಸಹ ಯಾವುದೇ ರೀತಿಯ ಕ್ರಮ ತೆಗೆದುಕೊಂಡಿಲ್ಲ. ಅಲ್ಲಿಗೆ ಚರ್ಚೆ ಆದ ನಂತರ ಅಲ್ಲಿಗೆ ಮುಗಿಸ್ಬಿಟ್ರು. ಪ್ರಧಾನಿ ಏನಾದರೂ CBI ರೈಡು ಅಥವಾ ED ರೈಡ್ ಈ ಕೋಟಿ ರೂಪಾಯಿ ಬಗ್ಗೆ ಏನಾದರೂ ಮಾಡ್ತಾರೆ? ಮಿತ್ರರೇ, ನಾನು ತಮಗೇನು ಹೇಳಬೇಕು ಅಂದಿದ್ರೆ ಕರ್ನಾಟಕ ಇಡೀ ರಾಷ್ಟ್ರದಲ್ಲಿ ಒನ್ ಆಫ್ ದಿ ಮೋಸ್ಟ್ ಪ್ರಾಸ್ಪಿರಸ್ ಸ್ಟೇಟ್, ಸಿಕ್ಕಾಪಟ್ಟೆ ದುಡ್ಡಿರೋಂಥ ಸ್ಟೇಟ್ ಇದು. ಈ ದುಡ್ಡು ಕೇವಲ ಒಂದು 10-15 or 20,000 ಜನ ಒಳಗೆ ಮಾತ್ರನೇ ಕೇಂದ್ರೀಕೃತವಾಗಿಬಿಟ್ಟಿದೆ. ಅದು ಅಪವಿತ್ರವಾದ ದುಡ್ಡು, ಇಲ್ಲೀಗಲ್, ಅನ್ಹೋಲಿ, ಕರಪ್ಟ್ ಮನಿ. ಈ
20% 10% ಇಂದ ಚಾಲುವಾಗಿ 40% ಹೋಗಿ ಎರಡು ಮೂರು ತಿಂಗಳಲ್ಲೇ 50% ಆಗಿ ಕೆಲವು ಕಡೆ 100% ಉದಾಹರಣೆ ನಾನು ಹೇಳ್ತೀನಿ ನಿಮಗೆ. ಮಾನ್ಯ ಲೋಕಾಯುಕ್ತರು ಕೂಡ ಮಾನ್ಯ ಸಚಿವರು ಮುನಿರತ್ನ ಅವ್ರ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕು, 118 ಕೋಟಿ ಹಗರಣ ಇದರಂತೆ. ಇನ್ನೂ ಅವ್ರಿಗೆ ತಗೊಳ್ಕೊಳ್ಳಕ್ಕೆ ಯಾರಿಗೂ ಕೂಡ ತಾಕತ್ತಿಲ್ಲ ಸರ್ಕಾರದಲ್ಲಿ, ಯಾಕೆಂದ್ರೆ ಇವ್ರಿಗೆ ಸೇರಿದವರಂತ. ಈ ದುಡ್ಡು ಅವ್ರಿಗೆ ಎಲ್ಲಿಂದ ಬರ್ತಾ ಇದೆ? ಇಷ್ಟು ಕೋಟಿ ಕೋಟಿ ದುಡ್ಡು ಬಗ್ಗೆ ನಾಳೆ ಪ್ರಧಾನಮಂತ್ರಿ ಮೋದಿ ಅವರು ಮಂಗಳೂರಿಗೆ ಬಂದು ಏನಾದರೂ ಹೇಳೋ ಏನಾದರೂ ಚಿಂತನೆ ಇದೆಯಾ ಅಂತ ನಾನು ಮಾನ್ಯ ಪ್ರಧಾನಮಂತ್ರಿಯವರು ಮತ್ತು ಬಿಜೆಪಿಯ ಹಿರಿಯ ಮುಖಂಡರಿಗೆ ಗಮನಕ್ಕೆ ನಾನು ತರ್ತಾ ಇದ್ದೀನಿ. ನಾನೇನು ಅವ್ರಿಗೆ ಬ್ಲೇಮ್ ಮಾಡ್ತಾ ಇಲ್ಲ, ಅವರೇ ತಾನೇ ಕೊಟ್ಟಿದ್ದ ಕಮಿಟ್ಮೆಂಟು ಮತ್ತು ನಮ್ಮ ರಾಜ್ಯದಲ್ಲಿ ನಡೆದಿರುವಂಥ ಕಮಿಟ್ಮೆಂಟ್.